ನೆರವೇರಿಸಿದವ್ರು ಏನು ಮಾಡ್ತಾರೆ, ಈಗ ಮದುವೆ ಆಗಿಲ್ಲ ಮಕ್ಕಳಿಗೆ, ಬಂದು ಇಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತೀವಿ ಅಂತ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಹರಕೆ ಮಾಡ್ಕೊಂಡು ಹೋದು ಒಂದು ತಿಂಗಳೊಳಗಡೆ ಅವ್ರಿಗೆ ಮದುವೆ ಎಲ್ಲ ಫಿಕ್ಸ್ ಆದಮೇಲೆ ಮದುವೆ ಮಾಡಿಸ್ಕೊಂಡು ಗಂಡ ಹೆಂಡ್ರಿ ಇಬ್ಬರ ಕೈಯಲ್ಲೂ ಬಂದು ಇಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತಾರೆ. ಅದೊಂದು ವಿಶೇಷ ನಡೆಯುತ್ತೆ ಇಲ್ಲಿ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಬೇಕಾದ ಕಡೆ ಸುಮಾರು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ದೇವ್ರನ್ನ ಇದು ಮಾಡ್ಕೊಳ್ತಾರೆ. ಸುಮಾರು ಸಾವಿರಾರು ಮಂದಿಗೆ ಇಲ್ಲಿ ದೇವ್ರ ಮನೆ ದೇವರು, ಅವರು ಏನು ಬೇಡ್ಕೊಂಡ್ರೂ ಇಷ್ಟಾರ್ಥಗಳೆಲ್ಲ ನೆರವೇರೋದು ಅವ್ರ ನಂಬಿಕೆ ಆಗಿದೆ. ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ನನ್ನ ಹೆಸರು ವೆಂಕಟರಮಣಾಚಾರ್ ಅಂತ. ಬಂಗಾರ ತಿರುಪತಿ ದೇವಾಲಯದಲ್ಲಿ ಅರ್ಚಕನಾಗಿದ್ದೀನಿ. ಇದು ಬಂಗಾರ ತಿರುಪತಿ ಕ್ಷೇತ್ರ ಅಂತ. ಈ ಕ್ಷೇತ್ರದಲ್ಲಿ ಸ್ವಾಮಿ ಶ್ರೀನಿವಾಸರು ಉದ್ಭವಮೂರ್ತಿಯಾಗಿರೋದು. ಉದ್ಭವಮೂರ್ತಿಯಾಗಿ ಹುಟ್ಟಿ ಭೃಗು ಮಹರ್ಷಿಗಳಿಗೋಸ್ಕರ ಸ್ವಾಮಿ ಇಲ್ಲಿ ನೇತ್ರ ರೂಪದಲ್ಲಿ ದರ್ಶನ ಕೊಟ್ಟಿರೋದು. ಭೃಗು ಮಹರ್ಷಿಗಳಿಗೆ ತಪಸ್ಶಕ್ತಿಯಿಂದ ಕಾಲಲ್ಲಿ ಒಂದು ಕಣ್ಣಿರುತ್ತೆ, ಜ್ಞಾನ ನೇತ್ರ ಅಂತ. ಆ ಕಣ್ಣನ್ನು ಸ್ವಾಮಿ ವೈಕುಂಠದಲ್ಲಿ ತೆಗೆದು ಬಿಡ್ತಾರೆ. ಅದು ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ. ಆ ಭೃಗು ಋಷಿಗಳೆಲ್ಲ ಯಾಗ ಮಾಡ್ತಾರೆ. ಆ ಯಾಗದ ಒಂದು ಫಲವನ್ನು ಯಾರು ತ್ರಿಮೂರ್ತಿಗಳಲ್ಲಿ ಯಾರು ಶಕ್ತಿವಂತರು ಅವ್ರಿಗೆ ನೀಡಬೇಕು ಅಂತ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಭೃಗು ಮಹರ್ಷಿಗಳು ಹೊರಡ್ತಾರೆ. ಬ್ರಹ್ಮಲೋಕದಲ್ಲಿ ಹೋಗ್ತಾರೆ, ಅಲ್ಲಿ ಅವಮಾನ ಆಗುತ್ತೆ. ಮತ್ತು ಶಿವಲೋಕದಲ್ಲಿ ಹೋಗ್ತಾರೆ ಕೈಲಾಸದಲ್ಲಿ, ಅಲ್ಲಿ ಅವಮಾನ ಆಗುತ್ತೆ. ಮತ್ತು ವೈಕುಂಠಕ್ಕೆ ಹೋಗಿ ಅಲ್ಲಿ ಶ್ರೀನಿವಾಸರು ಅವರು ಬಂದಿರತಕ್ಕಂಥ ಕ್ಷಣನ ಗಮನಿಸೋದಿಲ್ಲ. ಆದ್ದರಿಂದ ತುಂಬ ಕೋಪಗೊಂಡು ಭೃಗು ಋಷಿಗಳು ಸ್ವಾಮಿಯವರ ವೆಂಕಟೇಶ್ವರ ಸ್ವಾಮಿಯವರು ವಕ್ಷಸ್ಥಳಕ್ಕೆ ಒದ್ದು ಬಿಡ್ತಾರೆ. ಒದ್ದಾಗ ಏನು ಮಾಡ್ತಾರೆ, ಶ್ರೀನಿವಾಸರು ಆ ಋಷಿಗಳಿಗೆ ಪಾದ ಸೇವೆ ಮಾಡ್ತಾರೆ. ಪಾದ ಸೇವೆ ಮಾಡಿ ಆ ಕಾಲಲ್ಲಿರ್ತಕ್ಕಂಥ ಕಣ್ಣನ್ನು ಆ ಭೃಗು ಋಷಿಗಳ ಕಾಲಲ್ಲಿರ್ತಕ್ಕಂಥ ಕಣ್ಣನ್ನು ತೆಗೆದು ಬಿಡ್ತಾರೆ. ಯಾವಾಗ ಆ ಕಣ್ಣು ಹೊರಟೋಗುತ್ತೋ ಆ ತಪಶಕ್ತಿಯೆಲ್ಲ ಆ ಕಣ್ಣಲ್ಲಿ ಹೊರಟೋಗುತ್ತೆ ಆ ಭೃಗು ಋಷಿಗೆ. ಆಗ ಸ್ವಾಮಿಯನ್ನು ಬೇಡ್ಕೊಳ್ತಾರೆ, ನಾನು ಅಜ್ಞಾನದಿಂದ ನಿಮ್ಮನ್ನು ಒದ್ದಿದ್ದೀನಿ, ನನಗೆ ಜ್ಞಾನೋದಯವಾಗಿದೆ, ನನಗೆ ಮೋಕ್ಷ ಹಾಕೋದಿ ಅಂತ ಬೇಡ್ಕೊಳ್ತಾರೆ ಸ್ವಾಮಿಯನ್ನು. ಆಗ ಸ್ವಾಮಿ ಆ ಋಷಿಗೆ ಅಭಯ ಕೊಡ್ತಾರೆ. ಭೂಲೋಕವನ್ನು ಪ್ರದಕ್ಷಿಣೆ ಮಾಡಿ ಇದು ಬಂಗಾರಗಿರಿ ಕ್ಷೇತ್ರ ಶೇಷಾಚಲ ಬೆಟ್ಟ ಅಂತ, ಇಲ್ಲಿ ಬಂದು ನೀನು ತಪಸ್ ಮಾಡ್ಕೊಂಡಿರು, ನಿನಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಆ ಭೃಗುಮುನಿ ಭೂ ಪ್ರದಕ್ಷಿಣೆ ಮಾಡಿ ಇಲ್ಲಿ ಬಂದು ಶೇಷಾಚಲ ಪರ್ವತಾಂತಿ ಬೆಟ್ಟಕ್ಕೆ ಹೆಸರು, ಇಲ್ಲಿ ಬಂದು ನೀನು ತಪಸ್ ಮಾಡ್ಕೊಂಡಿರು, ನಿನಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಭೃಗು ಋಷಿಗಳು ಬಂದು ಇಲ್ಲಿ ತಪಸ್ ಮಾಡಿಕೊಂಡಿರುವಾಗ ಅವ್ರಿಗೋಸ್ಕರವಾಗಿ ಸ್ವಾಮಿ ಏಕಾಂತ ಶ್ರೀನಿವಾಸ ವೆಂಕಟೇಶ್ ಮೂರ್ತಿಯವರು ಏಕಾಂತ ಶ್ರೀನಿವಾಸನಾಗಿ ಉದ್ಭವ ಮೂರ್ತಿಯಾಗಿ ಹುಟ್ಟಿ ಅವರ ಕಾಲಲ್ಲಿ ತೆಗೆದಿರ್ತಕ್ಕಂಥ ಕಣ್ಣನ್ನು ಈ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಕಣ್ಣಿನ ಮುಖಾಂತರ ಆ ಭೃಗು ಋಷಿಗಳಿಗೆ ಸ್ವಾಮಿಯವರು ದರ್ಶನ ಕೊಡ್ತಾರೆ. ಆದ್ದರಿಂದ ಆ ಭೃಗು ಋಷಿಗಳು ಸ್ವಾಮಿಯನ್ನು ದರ್ಶನ ಮಾಡಿ ಮೋಕ್ಷ ಕೊಟ್ಟೋಗ್ತಾರೆ. ಆ ಭೃಗು ಋಷಿಗಳು ಯಾವ ಥರ ಸ್ವಾಮಿಯವ್ರನ್ನ ದರ್ಶನ ಮಾಡಿದಾರೋ, ಬಂದವರೆಲ್ಲ ಭಕ್ತಾದಿಗಳು ಕೂಡ ಆ ಕಿಂಡಿ ಮುಖಾಂತರ ದರ್ಶನ ಮಾಡಬೇಕು ಅಂಥೇಳಿ ಅದನ್ನು ಭೃಗು ನೇತ್ರ ದರ್ಶನ ಅಂತ ಇಲ್ಲಿ ದೇವ್ರನ್ನ ಕಿಂಡಿ ಮುಖಾಂತರ ದರ್ಶನ ಮಾಡೋದು. ಮತ್ತು ಆ ಕಿಂಡಿಗೆ ಆರು ಕಣ್ಣಿನ ಥರ ಇಟ್ಟಿದ್ದಾರೆ. ಅದು ಪುರಾತನವಾದ ಕಾಲದಲ್ಲಿ ನಮ್ಮ ನೇತ್ರಾಕಾರವಾಗಿ ಒಂದೇ ಒಂದು ಕಣ್ಣಿನ ಆಕಾರದಲ್ಲಿ ಇತ್ತದು. ದೇವಸ್ಥಾನ ಶಿಥಿಲವಾಗಿ ಹೋಗಿ ಬಿದ್ದೋಗಿತ್ತು. ಜಾತ್ರೆ ಟೈಮಲ್ಲಿ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ, ಒಬ್ಬೊಬ್ಬರೇ ನೋಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅದನ್ನು ಪುರಾತನವಾದ ದೇವಸ್ಥಾನ ಅದೇ ಪದ್ಧತಿ ಇರಬೇಕು ಅಂತಂದ್ಬಿಟ್ಟು ಅದನ್ನು ದೊಡ್ಡದಾಗಿ ಮಾಡಿ ಜನಕ್ಕೆ ಬರೋದಕ್ಕೆ ಜನ ನೋಡೋಕ್ಕೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಆರು ಕಿಂಡಿ ಥರ ಮಾಡಿದ್ದಾರೆ. ಅದೇನಂತಂದರೆ ನಮ್ಮ ಮಾನವ ಹೃದಯದಲ್ಲಿ ಹರ್ಷಡ್ವರ್ಗಗಳು ಅಂತ ಹೇಳ್ತಾರೆ ಅದನ್ನು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ ಹೋಗೋದಿಲ್ಲ. ಅವು ಆರು ಕೆಟ್ಟ ಗುಣಗಳು. ಆದ್ದರಿಂದ ಅವನ್ನೆಲ್ಲ ಬಿಟ್ಟು ನನ್ನ ಒಂದು ಕ್ಷಣ ದರ್ಶನ ಮಾಡಿ, ಆಗ ನಿಮಗೆ ನಾನು ಒಳ್ಳೆಯ ಫಲ ಕೊಡ್ತೀನಿ ಅಂತ ಗೀತೆಯಲ್ಲಿ ಪರಮಾತ್ಮ ಪ್ರಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಕಿಂಡಿ ಮುಖಾಂತರನೇ ದೇವ್ರನ್ನ ದರ್ಶನ ಮಾಡೋದು ಇಲ್ಲಿ ಪದ್ಧತಿ. ಅದನ್ನು ಭೃಗು ನೇತ್ರ ದರ್ಶನ ಅಂತ ಹೇಳ್ತಾರೆ. ಅದೇ ರೀತಿ ಬಂಗಾರ ತಿರುಪತಿ ಅಂದರೆ ಇದು KGF ಅಂತ, ಕೋಲಾರ ಗೋಲ್ಡ್ ಫೀಲ್ಡ್ಸ್ ಅಂತ. ಕೋಲಾರ ಚಿನ್ನದ ಗಣಿಯ ಒಳಗಡೆ ಸ್ವಾಮಿ ನೆಲೆಸಿದ್ದಾರೆ. ಅದಕ್ಕೋಸ್ಕರ ಇದನ್ನು ಬಂಗಾರ ತಿರುಪತಿ ಶ್ರೀನಿವಾಸ, ಬಂಗಾರಗಿರಿವಾಸ ಅಂತ ಕರೀತಾರೆ. ಅದು ಇಲ್ಲಿ ವಿಶೇಷ. ಸ್ವಾಮಿಯವರು ಇಲ್ಲಿ ಉದ್ಭವಮೂರ್ತಿ ಆದಮೇಲೆ ಆ ಕಡೆ ಅಮ್ಮನವರು ಸ್ವಾಮಿ ಒಬ್ಬರೇ ಇರಬಾರ್ದು ಅನ್ನೋ ಒಂದು ಇದರಿಂದ ಇನ್ನೊಂದು ಬೆಟ್ಟದ ಮೇಲೆ ಪಕ್ಕದಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು 1900ರಲ್ಲಿ ಜೀರ್ಣೋದ್ಧಾರ ಮಾಡಿ ದೇವರನ್ನು ಇದು ಮಾಡಿದ್ದಾರೆ. ಇದು ದೇವಸ್ಥಾನ. ಇಲ್ಲಿ ವರ್ಷಕ್ಕೆ 3 ಸಲ ಜಾತ್ರೆ ನಡೆಯುತ್ತೆ. ಮಾಘ ಶುದ್ಧ ಹುಣ್ಣಿಮೆಗೆ ಬ್ರಹ್ಮೋತ್ಸವ ಆಗುತ್ತೆ, ಅಂದರೆ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ವರ್ಷ ವರ್ಷವೂ. ತಿರುಪತಿಯಲ್ಲಿ ಯಾವ ಥರ ನಡೆಯುತ್ತೋ ಅದೇ ಥರ ಇಲ್ಲಿ 10 ವಾಹನಗಳು 10 ದಿನಗಳ ಕಾಲ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ನಡೆಯುತ್ತೆ. ಮತ್ತು ಮಾಘ ಮಾಸ ಆದಮೇಲೆ ಶಿವರಾತ್ರಿ ಪಾರಣೆ ಅಂತ. ಈ ಶಿವರಾತ್ರಿ ಏನು ವಿಶೇಷ ಅಂತಂದರೆ ಇಲ್ಲಿ ಪಕ್ಕದಲ್ಲಿ ಕೋಟಿಲಿಂಗೇಶ್ವರ ಮತ್ತು ಇನ್ನೊಂದು ಪಕ್ಕದಲ್ಲಿ ಆವನಿ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಆ ಎರಡೂ ದೇವಾಲಯಗಳಲ್ಲೂ ಶಿವರಾತ್ರಿ ವಿಶೇಷವಾಗಿರೋದ್ರಿಂದ ಅಲ್ಲಿ ಸೇರತಕ್ಕಂಥ ಭಕ್ತಾದಿಗಳೂ ಇಲ್ಲಿಗೂ ಬಂದು
ಇಲ್ಲಿ ಶಿವರಾತ್ರಿ ದಿವಸ ರಾತ್ರಿ ತೆಪ್ಪೋತ್ಸವ ನಡೆಯುತ್ತೆ. ಇಲ್ಲಿ ಪುಷ್ಕರಣಿ ಇದೆ, ಆ ಪುಷ್ಕರಣಿಯಲ್ಲಿ ಶಿವರಾತ್ರಿ ದಿವಸ ರಾತ್ರಿ ತೆಪ್ಪೋತ್ಸವ ನಡೆದು ಜನ ಬಂದಿರೋರೆಲ್ಲ ಜಾಗರಣೆ ಮಾಡಿ ಬೆಳಗ್ಗೆ ಪಾರಣ್ಯ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವರ ಪ್ರಸಾದ ತೀರ್ಥ ತಗೊಂಡು ಮತ್ತೆ ಆವಣಿ ರಾಮಲಿಂಗೇಶ್ವರ ಮತ್ತು ಕೋಟಿಲಿಂಗ ಹೋಗೋ ಪದ್ಧತಿ ಇಲ್ಲಿ. ಅದಾದ ಮೇಲೆ ಶ್ರಾವಣ ಮಾಸದಲ್ಲಿ 4 ಶನಿವಾರಗಳು ಜಾತ್ರೆ, ಲಕ್ಷಾಂತರ ಜನ ಸೇರ್ತಾರೆ. ಶ್ರಾವಣ ಶುಕ್ರವಾರಗಳು 2ನೇ ವಾರ, 3ನೇ ವಾರ ಮತ್ತು 4ನೇ ಶುಕ್ರವಾರಗಳು ಆ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ಶ್ರಾವಣದಲ್ಲಿ 4 ಶನಿವಾರಗಳು ಜಾತ್ರೆ ಇರುತ್ತೆ, ಶುಕ್ರವಾರಗಳು 3 ಶುಕ್ರವಾರಗಳು ರಾತ್ರಿ ತೆಪ್ಪೋತ್ಸವ ನಡೆಯುತ್ತೆ. ಇದು ಇಲ್ಲಿ. ಮತ್ತು ವೈಕುಂಠ ಏಕಾದಶಿ ಜನವರಿ 1ನೇ ತಾರೀಕು, ತುಂಬ ಲಕ್ಷಾಂತರ ಜನ ಸೇರ್ತಾರೆ. ಅದು ಜಾತ್ರೆಗಳು ಇಲ್ಲಿ ನಡೆಯೋದು. ಮತ್ತು ಆ ಜಾತ್ರಾ ಕಾಲದಲ್ಲಿ ಈ ಭಕ್ತಾದಿಗಳೆಲ್ಲ ಸೇರಿ ಹರಿಸೇವೆಗಳು ಅಂತ ಮಾಡ್ತಾರೆ. ಅದೇನಂತಂದರೆ ಅವರ ಮನೆಗಳಲ್ಲಿ ಪೂರ್ವಕಾಲದಿಂದ ಬಂದಿರುವಂಥ ಪದ್ಧತಿ ಅದು. ಈ ಜಾಗದಲ್ಲಿ ಜಾತ್ರೆ ದಿವಸ ಬೆಳಗ್ಗೆ ಬಂದು ಉಪವಾಸ ಮಾಡಿ ಇಲ್ಲೇ ಬಂದು ಅವರು ಏನೇನು ಅಡುಗೆಗೆ ಏನೇನು ಬೇಕೋ ಎಲ್ಲನೂ ಪದಾರ್ಥಗಳು ತಗೊಂಡು ಬಂದು ಇಲ್ಲೇ ಮುಡಿ ಕೊಟ್ಟು ತಲೆ ಸ್ನಾನ ಮಾಡಿ ಅವರು ತಂದಿರತಕ್ಕಂಥ ಪದಾರ್ಥಗಳಲ್ಲಿ ಅಡುಗೆ ಮಾಡಿ ಅದನ್ನು ದೇವ್ರಿಗೆ ಅಂತ ಸ್ವಲ್ಪ ಇದು ಕೊಟ್ಬಿಟ್ಟು ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಇದು ಮಾಡೋದು ನೈವೇದ್ಯ ಅಂತ ಪ್ರಸಾದ, ಅದು ಸ್ವಲ್ಪ ದೇವ್ರಿಗೆ ಕೊಟ್ಟು ಮಿಕ್ಕಿದ್ದನ್ನು ಎಲ್ಲ ಮಾಡಿರ್ತಕ್ಕಂಥ ಪ್ರಸಾದ ಏನು ಮಾಡಿರ್ತಾರೆ ಅವರು ಅದನ್ನೆಲ್ಲ ಒಂದು 10 ಜನಕ್ಕೆ ಊಟ ಬಳಸಿಬಿಟ್ಟು ಆಮೇಲೆ ಅವರು ತಿಂದು ದೇವ್ರನ್ನ ಇದು ಮಾಡ್ಕೊಂಡು ಹೋಗೋದು, ಅದು ಇಲ್ಲಿ ಹರಿಸೇವೆ ಅಂತ ಪದ್ಧತಿ ಮಾಡ್ತಾರೆ. ಅದು 10 ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಅದು ಇಲ್ಲಿ ವಿಶೇಷ. ಯಾವ ಭಕ್ತಾದಿಗಳು ಇಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಬೇಕಾದ ಕಡೆ ಸುಮಾರು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ದೇವ್ರನ್ನ ಇದು ಮಾಡ್ಕೊಳ್ತಾರೆ. 10,000 ಮಂದಿಗೆ ಇಲ್ಲಿ ದೇವ್ರ ಮನೆ ದೇವರು. ಅವರು ಏನು ಬೇಡ್ಕೊಂಡ್ರೂ ಇಷ್ಟಾರ್ಥಗಳೆಲ್ಲ ನೆರವೇರೋದು ಅವ್ರ ನಂಬಿಕೆ ಆಗಿದೆ. ಅದೇ ಥರ ನಡ್ಕೊಂಡು ಬರ್ತಾ ಇದೆ. ಅದು ಇಲ್ಲಿ ವಿಶೇಷ. ಬಂಗಾರ ತೃಪ್ತಿ ಅಂದರೆ ಮೈನ್, ಬಂಗಾರ ತೃಪ್ತಿ ಅಂದರೆ ಇದೆ. ಈ ರಾಮಾಯಣ ಕಾಲದಲ್ಲಿ ಲವಕುಶರ ಜನನ ಆಗಿರೋದು ಇಲ್ಲಿ ಪಕ್ಕದಲ್ಲಿ, ಏನು ಆವಣಿ ಅಂತ ರಾಮಲಿಂಗೇಶ್ವರ, ಅಲ್ಲಿ ಆ ಬೆಟ್ಟದ ಮೇಲೆ ಲವಕುಶರ ಜನನ ಆಗಿದೆ. ಅಲ್ಲಿ ಸೀತಮ್ಮನವರಿದ್ದರು. ಮತ್ತು ರಾಮಾಯಣ ಕಾಲದಲ್ಲಿ ಬಂಗಾರದ ಜಿಂಕೆ, ಏನು ಮಾರೀಚ ಬಂಗಾರದ ಜಿಂಕೆ ಆಗಿ ರಾವಣ ಮತ್ತು ರಾಮನ ಇದು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಜಿಂಕೆ ಈ ಕಡೆ ಎಲ್ಲ ಓಡಾಡಿದೆ ಅನ್ನೋ ಒಂದು ಪ್ರತೀತಿ ಇದೆ. ಅದೇ ತಗದಾಗಿ ಇಲ್ಲಿ ಏನು KGF ಪಕ್ಕದಲ್ಲಿ ಕೋಲಾರ ಚಿನ್ನದ ಗಣಿ ಇರೋದ್ರಿಂದ ಆ ಗಣಿ ನಮ್ಮ ದೇವಾಲಯದ ಕೆಳಗಡೆನೂ ಬಂದಿದೆ ಅಂತ, ಇಲ್ಲೆಲ್ಲ ಬಂಗಾರ ಸಿಗ್ತಾಯಿತ್ತು ಅನ್ನೋ ಒಂದು ಇದಿರೋದ್ರಿಂದ ಆ ಎರಡೂ ಇದನ್ನು ಮಾಡಿಕೊಂಡು ಇದಕ್ಕೆ ಬಂಗಾರ ತೃಪ್ತಿ ಅಂತ ನೂತನವಾಗಿ ಹೆಸರಿಡಿದ್ದಾರೆ. ಮೊದಲು ಗುಟ್ಟಹಳ್ಳಿ ಅಂತ ಇದ್ದಿದ್ದು ಅದನ್ನು ಬಂಗಾರ ತೃಪ್ತಿ ಅಂತ ಹೆಸರು ಮಾಡಿದ್ದಾರೆ ಆ ಒಂದು ತಗೊಂಡು. ಹಾಗಾದರೆ ಈ ಕೆಳಗಡೆ KGF ಅಲ್ಲಿಂದ ಬಂದಿದೆ, ಇಲ್ಲಿ 15 ಕಿಲೋಮೀಟರ್ ಆಗುತ್ತೆ KGF. ಆದ್ದರಿಂದ ಎಲ್ಲ ಬಂದಿದೆ ಇಲ್ಲಿ ಕೆಳಗಡೆ ತಗೊಂಡು ಹೋಗಿರ್ತಾರೆ ಅಂತ. ಇದೇ ಚಿನ್ನ ಅಂತ ಒಂದು, ಈಗೆಲ್ಲ ಕಡೆ ನೀರು ಇದಾಗೋಗಿದೆ ಆದ್ದರಿಂದ. ಪವಾಡ ಅಂದರೆ ಏನಿಲ್ಲ, ಭಕ್ತಾದಿಗಳು ಸುಮಾರು ಜನ ಏನು ಹರಕೆ ಹೊತ್ಕೊಂಡು ಹೋಗ್ತಾರೆ, ಅದು ಕಂಪಲ್ಸರಿ ನೆರವೇರಿದೆ. ನೆರವೇರಿಸಿದವ್ರು ಏನು ಮಾಡ್ತಾರೆ, ಈಗ ಮದುವೆ ಆಗಿಲ್ಲ ಮಕ್ಕಳಿಗೆ, ಬಂದು ಇಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತೀವಿ ಅಂತ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಹರಕೆ ಮಾಡ್ಕೊಂಡು ಹೋದು ಒಂದು ತಿಂಗಳೊಳಗಡೆ ಅವ್ರಿಗೆ ಮದುವೆ ಎಲ್ಲ ಫಿಕ್ಸ್ ಆದಮೇಲೆ ಮದುವೆ ಮಾಡಿಸ್ಕೊಂಡು ಗಂಡ ಹೆಂಡ್ರಿ ಇಬ್ಬರ ಕೈಯಲ್ಲೂ ಬಂದು ಇಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತಾರೆ. ಅದೊಂದು ವಿಶೇಷ ನಡೆಯುತ್ತೆ ಇಲ್ಲಿ ತುಂಬ. ಇದು ಚೆನ್ನಾಗಿ ನಡೀತಾ ಇತ್ತು ಆವಾಗ, ಇಷ್ಟೊಂದು ಡೆವಲಪ್ಮೆಂಟ್ ಏನಿರಲಿಲ್ಲ. ಜನ ಒಂಥರ ಇದು, ಜನ ಜಾತ್ರೆ ಚೆನ್ನಾಗಿ ನಡೀತಾ ಇತ್ತು, ಬರ್ತಾಯಿದ್ರು.